ಹರ ಹರ ಮಹಾದೇವ್ ಜೈ ಶ್ರೀ ಮಹಾಕಾಲ್ ವೀಕ್ಷಕರೇ ಭೈರವ ತಂತ್ರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಶತ್ರು ಸರ್ವನಾಶ ಉಚ್ಚಾಟನ ಪ್ರಯೋಗವನ್ನು ಮಾಡುವ ವಿಧಿವಿಧಾನವನ್ನು ತಿಳಿಸಿಕೊಡುತ್ತೇವೆ ವೀಕ್ಷಕರೇ ನಿಮ್ಮ ಶತ್ರು ಎಂತಹ ಪ್ರಬಲ ಚಾಣಾಕ್ಷನಾದರೂ ಸರಿ ಬಾಹುಬಲಿಯಾದರೂ ಸರಿ ಧನಬಲನಾದರೂ ಸರಿ ಈ ಪ್ರಯೋಗದಿಂದ ಉಚ್ಚಾಟನೆಯಾಗುವುದು ಖಚಿತ ಇದರಲ್ಲಿ ಯಾವುದೇ ತರಹದ ಸಂದೇಹವಿಲ್ಲ ಆದರೆ ಈ ಪ್ರಯೋಗವನ್ನು ಯಾವುದೇ ಕಾರಣಕ್ಕೂ ನಿರಪರಾಧಿಗಳು ಹಾಗೂ ಅಮಾಯಕರ ಮೇಲೆ ಮಾಡಬಾರದು ಹಾಗೆ ಮಾಡಿದರೆ ನಿಮ್ಮ ಲಾಭ ಹಾನಿ ನಷ್ಟಗಳಿಗೆ ನೀವೇ ಹೊಣೆ ಈ ಪ್ರಯೋಗವನ್ನು ಮಾರಕವಾದ ದುಷ್ಟ ಶತ್ರು ಪೀಡೆಗಳಿಗೆ ಮಾತ್ರ ಮಾಡತಕ್ಕದ್ದು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಈ ಪ್ರಯೋಗ ಮಾಡಲು ಜಗಳಗಂಟಿ ಮರದ ರೆಂಬೆ ಕೊಂಬೆಯ ಮೂರು ಇಂಚಿನ ಕಡ್ಡಿ ತರಬೇಕಾಗುತ್ತದೆ ಈ ಜಗಳಗಂಟಿ ಮರದ ಕಡ್ಡಿಯನ್ನು ಶ್ರೀರಾಮಚಂದ್ರ ಪ್ರಭು ಜನಿಸಿದ ಪುನರ್ವಸು ನಕ್ಷತ್ರದ ದಿನದಂದು ತರಬೇಕು ಯಾವ ದಿವಸವಾದರೂ ಯಾವ ವಾರವಾದರೂ ಸರಿ ಪುನರ್ವಸು ನಕ್ಷತ್ರವಿರುವ ದಿನದಂದು ವಿಧಾನವಾಗಿ ನಿಮಂತ್ರಣ ಕೊಟ್ಟು ತರಬೇಕು ತಂದ ನಂತರ ಆ ಕಡ್ಡಿಯನ್ನು ಮೀನಿನ ಎಣ್ಣೆ ಅಥವಾ ಹಾಲು ಆಯಿಲ್ ನಲ್ಲಿ ಹಾಕಿ ಅಂದರೆ ನೆನೆಹಾಕಿ ನಂತರ ಒಂದು ಸುರಕ್ಷಿತವಾದ ಪ್ರದೇಶದಲ್ಲಿ ಇಟ್ಟುಕೊಳ್ಳಿ ನಂತರ ಮಂಗಳವಾರ ಅಥವಾ ಶನಿವಾರ ಯಾವುದಾದರೂ ಒಂದು ವೃಕ್ಷ ಅಂದರೆ ಮರದ ಮೇಲೆ ಕಾಗೆಗಳು ಗೂಡು ಕಟ್ಟಿರುತ್ತದೆಯೋ ಆ ಗೂಡನ್ನು ಹುಡುಕಿ ಪತ್ತೆ ಹಚ್ಚಿ ಆ ಗೂಡನ್ನು ಮೆಲ್ಲಗೆ ನಿಧಾನವಾಗಿ ಇಳಿಸಿ ತಂದು ಸುರಕ್ಷಿತವಾದ ಜಾಗದಲ್ಲಿ ಇಟ್ಟುಕೊಳ್ಳಿ ನಂತರ ನಿಮ್ಮ ಶತ್ರು ವಾಸವಿರುವ ಜಾಗದಲ್ಲಿ ಅಥವಾ ಶತ್ರು ಭೂಮಿಯಲ್ಲಿ ರಾತ್ರಿ ವೇಳೆಯಲ್ಲಿ ಆ ಕಾಗೆಗೂಡನ್ನು ಇಟ್ಟು ಅದರ ಮೇಲೆ ಜಗಳಗಂಟಿ ಮರದ ಕಡ್ಡಿಯನ್ನು ಇಟ್ಟು ಮೀನಿನ ಎಣ್ಣೆಯನ್ನು ಸುರಿದು ನಿಮ್ಮ ಶತ್ರುವನ್ನು ನೆನೆದು ಕರ್ಪೂರದಿಂದ ಅಗ್ನಿಗೆ ಆಹುತಿ ಕೊಟ್ಟು ಬೂದಿಭಸ್ಮ ಮಾಡಿದರೆ ನಿಮ್ಮ ಶತ್ರು ಕೆಲವೇ ದಿನಗಳಲ್ಲಿ ಕುಸಿದು ಕುಗ್ಗಿ ನಿಮ್ಮ ಕಣ್ಣಿಗೆ ಕಾಣದ ರೀತಿಯಲ್ಲಿ ದಿಕ್ಕಾಪಾಲ್ ದಿವಾಳಿಯಾಗಿ ಉಚ್ಚಾಟನೆಯಾಗಿ ಓಡಿ ಹೋಗುತ್ತಾನೆ ಸರ್ವನಾಶವಾಗುತ್ತಾನೆ ವೀಕ್ಷಕರೇ ಈ ಪ್ರಯೋಗಕ್ಕೆ ಯಾವುದೇ ತರಹದ ಮಂತ್ರವಿಲ್ಲ ನಿಮಗೆ ನಿಮ್ಮ ಶತ್ರುವಿನಿಂದಾದ ನಿಂದನೆ ಅನ್ಯಾಯ ಅಕ್ರಮ ಅನಾಚಾರ ಅವಮಾನ ಆಕ್ಲಾಸ ಇವೇ ಇದಕ್ಕೆ ಮೂಲ ಮಂತ್ರ ಹಾಗೂ ಇದು ಪುರಾತನ ಪ್ರಚಂಡ ವನಸ್ಪತಿ ಪಕ್ಷಿ ನಿಮ್ಮ ಸಂಸಾರಕ್ಕೆ ಜೀವನಕ್ಕೆ ತೊಂದರೆ ಕೊಡುವ ಮಾರಕವಾದ ಶತ್ರು ಪೀಡೆಗಳಿಗೆ ಮಾತ್ರ ಈ ತಂತ್ರ ಪ್ರಯೋಗ ಹರ ಹರ ಮಹಾದೇವ್ ಜೈ ಶ್ರೀ ಮಹಾಕಾಲ್ ವಂದನೆಗಳು ವೀಕ್ಷಕರೇ